ಚುನಾವಣೆ ಹತ್ತಿರ ಬಂದಾಗ ರಾಜಕೀಯ ಧ್ರುವೀಕರಣ ಆಗುವುದು ಸಾಮಾನ್ಯ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಎಂಎನ್ ಕೋಟೆ ಗ್ರಾಮದಲ್ಲಿ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಎಂಎನ್ ಕೋಟೆ ಗ್ರಾಮದಲ್ಲಿ ರಸ್ತೆ ಕಾಮಗಾರಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ನಾನು ಎಲ್ಲಿ ಹೋಗುತ್ತೇನೆ ಎಂಬುದೇ ಇನ್ನೂ ಗೊತ್ತಿಲ್ಲ. ಸ್ವಾಭಿಮಾನ ಇರುವವರು ಅವರಿಗೆ ಗೌರವ ಸಿಗುವ ಕಡೆ ಹೋಗುತ್ತಾರೆ. ಇನ್ನು ತಾಲೂಕಿನಲ್ಲಿ ಭೂ ಹಗರಣ ವಿಚಾರದಲ್ಲಿ ಗ್ರೇಡ್ 2 ತಹಸೀಲ್ದಾರ್ಗೆ ರೆಕಾರ್ಡ್ ರೂಮ್ ಬರುವುದರಿಂದ ಅವರೇ ಕಂಪ್ಲೇಂಟ್ ಕೊಡಬೇಕು. ನಂದೇ ನನಗೆ ಇನ್ನೂನೇ ಗ್ಯಾರಂಟಿ ಎಲ್ಲೋಗ್ತೀವಿ ನನಗೆ ಗೊತ್ತಿಲ್ಲ ಅಂತ ಅವ್ರ ಬಗ್ಗೆ ನನಗೆ ಅಲ್ಲ. ಒಬ್ರು ಶಾಸಕರಾಗಿ ನಿಮಗೆ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಅರ್ಥ ಇರಲ್ಲ. ಎಲ್ಲೋಗ್ತೀರ ಅಂತ ಇವತ್ತು ಭಯಬಿಡ್ತಾ ಇಲ್ಲ, ಸುಮ್ಮನೆ ಹೇಳ್ತಿದ್ದೀರ ಅಷ್ಟೇ. ಯಾರ್ಯಾರು ಏನೇನು ಇದೆಲ್ಲ ನೋಡಿ, ರಾಜಕೀಯ ಧ್ರುವೀಕರಣ ಆಗತಕ್ಕಂಥ ಸಂದರ್ಭ, ಯಾರ್ಯಾರು ಯಾವ್ಯಾವ ಪಕ್ಷಕ್ಕೆ ಅವರವ್ರಿಗೆ ಅನುಕೂಲತೆ ತಕ್ಕಾಗಿ ಹೋಗ್ತಾರೆ, ಇರ್ತಕ್ಕಂಥ ಪಕ್ಷದಲ್ಲಿ ಅವ್ರಿಗೆ ಯಾವ ರೀತಿ ಇಮ್ಯುನೇಷನ್ ಆಗಿರ್ತೋ ಗೊತ್ತಿರಲ್ಲ. ಕೆಲವರೆಲ್ಲ ಸ್ವಾಭಿಮಾನ ಬಿಟ್ಬಿಟ್ಟು ಕೆಲವು ಪಕ್ಷಗಳಿಗೆ ಇರೋಕ್ಕಾಗಲ್ಲ. ಸ್ವಾಭಿಮಾನಿ ಧಕ್ಕೆ ಬಂದಾಗ ಎಲ್ಲಿ ಹೋಗಬೇಕು ಅಲ್ಲಿ ಹೋಗ್ತಾರೆ. ನಾಲ್ಕು ಬಾರಿ ಶಾಸಕರಾಗಿರುವಂಥ ತಾವೇ ಡಿಸೈಡ್ ಆಗಿಲ್ಲ ಅಂದ್ರೆ ಹಿಂಗೆ ಅಂತ ಜನಗಳ ಪ್ರಶ್ನೆ ಇದು, ನಮ್ದಲ್ಲ. ನನ್ನೆಲ್ಲ ನಾನು ಡಿಸೈಡ್ ಮಾಡೋದಲ್ಲ, ಈಗ ಕಾರ್ಯಕರ್ತರು ಎಲ್ಲಿ ಹೇಳ್ತಾರೋ ಅಲ್ಲಿ ಹೋಗ್ತೀನಿ. ಈಗಾಗಲೇ ಒಮ್ಮೆ ಕೊಟ್ಟಿರುವುದರಿಂದ ಮತ್ತೊಮ್ಮೆ ಕೊಡಲು ವಕೀಲರನ್ನು ಸಂಪರ್ಕ ಮಾಡಿ ನಂತರ ತಿಳಿಸುತ್ತೇನೆ ಎಂದು ತಿಳಿಸಿದರು. ಇನ್ನು 620 ಎಕರೆ ದಾಖಲೆಯಲ್ಲಿ ಸುಳ್ಳು ಸೃಷ್ಟಿಸಿರುವುದರಿಂದ ಅದರ ಬಗ್ಗೆ ಕಾನೂನು ಕ್ರಮ ತೆಗೆದುಕೊಳ್ಳಲೇಬೇಕಾಗಿದೆ ಎಂದು ತಿಳಿಸಿದರು. ಗುರುವಾರ ಖುದ್ದು ನಾನೇ ಸಿಎಂ ಮೀಟ್ ಮಾಡಿ ಲೆಟರ್ ಕೊಟ್ಟು ಗೊತ್ತಿದ್ದೆ ಅವರು ಏನು ಆಕ್ಷನ್ ತಗೊಳ್ತಾರೆ, ವರ್ಕ್ ಆಗ್ತಾ ಇಲ್ಲ ನಮಗೆ. ನಮ್ಮವೆಲ್ಲ ಈಗ ನೋಡಿ, ಫಸ್ಟ್ ಮೀಟಿಂಗಲ್ಲಿ ಮೊನ್ನೆ ಉಪಾಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿ ಕೆಲವೆಲ್ಲ ಅನುಮೋದನೆ ಕೊಟ್ಟು, ಈಗ ನಗರೋತ್ತಾನದ ಅನುಮೋದನೆ ಕೊಡಬೇಕು, ವರ್ಕ್ ಆರ್ಡರ್ ಕೊಡಬೇಕು, ಅದೆಲ್ಲಕ್ಕೂ ಅಧ್ಯಕ್ಷರು ಸೈನ್ ಹಾಕಬೇಕು. ಅಧ್ಯಕ್ಷರು ಇಲ್ಲಿದ್ದು ಪ್ರತಿನಿತ್ಯ ಯಾವ ಕೆಲಸಕ್ಕಾಗಲಿ ಒಂದು ನಲ್ಲಿ ಹೋದ್ರೂ ಅಧ್ಯಕ್ಷರು ಸೈನ್ ಹಾಕಬೇಕು. ಅದ ರೀತಿ ಎಲ್ಲ ರೀತಿಯೂ ತೊಂದರೆ ಆಗಿದೆ ಪಟ್ಟಣ ಪಂಚಾಯತಿಯಲ್ಲಿ ಕೆಲಸ ಮಾಡೋಕ್ಕೆ. ಅದರಿಂದ ನಾನು ಮುಖ್ಯಮಂತ್ರಿಗಳು ಕಂಡು ಅವ್ರಿಗೊಂದು ಲೆಟರ್ ಕೊಟ್ಟು ಇದಾಗಿರ್ತಕ್ಕಂಥ ಸಮಸ್ಯೆ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನು ಹೋಗಿರೋದ್ರಿಂದ ಮಧ್ಯದಾಗೆ ಅಲ್ಲಿ ಸ್ಕ್ಯಾರಿಫೈ ಮಾಡೋಕೆ ಆಗ್ತಿಲ್ಲ, ಅವರು ಪೈಪ್ ಲೈನ್ ಹೊರಟೋಗುತ್ತೇವೆ ಕೋಟೆದು. ಆ ಪೈಪ್ ಲೈನ್ ಶಿಫ್ಟ್ ಮಾಡೇ ಮಾಡಬೇಕು ನಾವು. ಒಂದು ಗಂಟೆಗೆ ಕೋಟೆ ಕೆರೆಯಿಂದ ನಾವು ನೀರು ತರೋದ್ರೆ ಹಾಕ್ಕೊಬೇಕು. ಆ ಪೈಪ್ ಲೈನ್ ಶಿಫ್ಟ್ ಮಾಡೋಕೆ ಹಣ ಹಾಕಬೇಕಾಗಿತ್ತು, ಅದು ಒಂದು ಸ್ವಲ್ಪ ಲೇಟ್ ಆಯಿತು. ಈಗ ಹಣ ಹಾಕಿದೀವಿ, ಅದಕ್ಕೆ ಅಪ್ರೂವಲ್ ಆಯಿತು, ಅದನ್ನ ಶಿಫ್ಟ್ ಮಾಡಿ ಸೋಮವಾರದಿಂದ ಕೆಲಸ ಶುರು ಮಾಡ್ತೀವಿ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ ಅಧ್ಯಕ್ಷೆ ಶಶಿಕಲಾ ಯೋಗೀಶ್, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಹಲವು ಮುಖಂಡರು ಭಾಗಿಯಾಗಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ.